ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬಹಳಷ್ಟು ಹಗುರವಾಗಿ ಮಾತಾಡಿದ್ದೀನಿ ಅಂತ ದಿನೇನೋ ಮಾತಾಡಿದ ಹಗುರವಾಗಿ ಈ ದೇಶದ ಪ್ರಧಾನಿ ಪ್ರಧಾನ ಹೆಸರು ಘೋಷಣೆ ಯುವಕರ ಕೂಗಿದ್ರೆ ಕಪಾಳ ಕೊಡ್ರಿ ಅಂತ ಬಹಳಷ್ಟು ಹಗುರವಾಗಿ ಮಾತಾಡಿದಂತ ಮಾತು ಇವತ್ತು ಇರುತ್ತ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬಹಳಷ್ಟು ಈ ರಾಜ್ಯದ ಮುಖ್ಯಮಂತ್ರಿ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ನಾನು ಅಲ್ಲಿಗೆ ಬರ್ದಂತ ಹೇಳ್ತಾ ಇದ್ದಾರೆ, ಕೆಟ್ಟದಾಗಿ ಮಾತಾಡಿದ್ರು. ಇವತ್ತು ದೇಶದ ಪ್ರಧಾನಮಂತ್ರಿ ಬಗ್ಗೆ ಕಾರ್ಯಕರ್ತರ ಬಗ್ಗೆ ಮಾತಾಡಿ ಹಿಡ್ಕಲು ಹೊಡೆದ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಏನಾದ್ರು ಒಂದು ಸೌಚನ್ ಎಂಬ ಮಾತು ಇದೆಯೋ ಇಲ್ಲ ಅಂತ ನಮಗೆ ವಿಚಾರ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಒಬ್ಬ ಮಂತ್ರಿಗಳು 3 ಸಲ ಮಂತ್ರಿ ಆದರು, 3 ಸಲ ಶಾಸಕರಾದರು, ಏನ್ ಮಾತಾಡಬೇಕಂದ್ರೆ ಆ ಮನುಷ್ಯ ಸೌಚನ್ ಇಲ್ಲ ಅಂತ ನಮ್ಗೆ ಕಲ್ಪನೆ ಇರೋದ್ರಿಂದ ಇವತ್ತು ಬಹಳಷ್ಟು ಹಗುರವಾಗಿ ಮಾತಾಡಬಾರ್ದಂತ ಕೂಡ ನಮ್ಮಲ್ಲಿ ಕಲ್ಪನೆ. ಯಾಕಂದ್ರೆ ಯಾವುದೇ ಒಬ್ಬ ದೇಶದಲ್ಲಿ ಈ ದೇಶದ ಪ್ರಧಾನ ಬಗ್ಗೆ ಯಾರೇ ಒಬ್ಬ ಎಲೆಕ್ಟೆಡ್ ಮೆಂಬರ್ ಬಗ್ಗೆ ಕೂಡ ನಾವು ಗೌರವಿಸ್ಬೇಕು, ಗೌರವದಲ್ಲಿ ಮಾತಾಡ್ಬೇಕು. ನಮ್ಮ ಈ ಪಕ್ಷ ನಮ್ಮನ್ನ ಗುರುತಿಸ್ತೇನೆ ಅಂತ ಕಲ್ಪನೆ ಮನುಷ್ಯ ಇದ್ರೆ ಅವ್ರಿಗೆ ಸಣ್ಣ ಮನುಷ್ಯರು ಯಾರಲ್ಲ ಅಂತ ಕೂಡ ನಾವು ಭಾವಿಸ್ಬೇಕಾಗುತ್ತೆ. ಇವತ್ತು ಬಹಳಷ್ಟು ಮತದಾರರು ಯುವ ಮಿತ್ರರು ಇವತ್ತು ಎಲ್ಲಾ ಕಡೆಗೆ ನೋಡಿರು, ಇವತ್ತು ವಾಟ್ಸಪ್, ಫೇಸ್ಬುಕ್, ಮೀಡಿಯಾದಲ್ಲಿ ನೋಡಿ, ಪ್ರತಿಯೊಂದು ಊರಲ್ಲಿ ಕೂಡ ಈ ದೇಶದ ಪ್ರಧಾನ ಬಗ್ಗೆ ಲಕ್ಷಾಂತರ ಜನ ಯುವಕರು ಘೋಷಣೆ ಮಾಡ್ತಾರ, ಕೆಕ್ಕೆ ಸಿಳ್ಳು ಹುಮ್ಮಸದಿಂದ ಇವತ್ತು ದೇಶದ ಪ್ರಧಾನ ಸ್ವಾಗತ ಮಾಡ್ಕೊಂಡು ನಾವು ನೋಡ್ತಿದ್ವಿ ಪ್ರತಿ ತಾಲೂಕು ಪ್ರತಿ ಜಿಲ್ಲೆದಲ್ಲಿ ಕೂಡ. ಆದ್ರೂ ಪ್ರೀತಿನೇ ನೋಡ್ಬೇಕಾಗ ನಮ್ಮ ಈ ದೇಶದ ಪ್ರಧಾನಿ ಇವತ್ತು ಬಹಳಷ್ಟು ಕೇಳ್ತಾರೆ, ಯಾವಾಗ ಕೇಳಿದ್ರೆ ದೇಶದ ಪ್ರಧಾನ ಬಗ್ಗೆ ಮಾತಾಡ್ತಾರೆ, ಯಾವಾಗ ಪ್ರೆಸ್ ಮೀಟ್ ಮಾಡಿದ್ರೆ ನಾನೇನ್ ತಿಳ್ಕೊಂಡ್ಬಿಟ್ಟಾರೆ ಅಂದ್ರೆ ಇವತ್ತು ಇವ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ನಾನು ಈ ದೇಶದ ಪ್ರಧಾನ ಬಗ್ಗೆ ಹೆಚ್ಚಿಗೆ ಮಾತಾಡಿದ್ರೆ ನಾನು ಕೂಡ ಸಿದ್ದರಾಮಯ್ಯ ಸಾಹೇಬರ ಆದಂಗೆ ಆಗ್ತಂತ ಕನಸು ಏನು ಕಾಣಬೇಕಾದ್ರೆ ಅದು ಮುಟ್ಟಾಳತನ ಬುದ್ಧಿ ಅಂತ ಕೂಡ ನಾನು ಭಾವಿಸ್ಬೇಕು. ಈ ರಾಜ್ಯದ ಮುಖ್ಯಮಂತ್ರಿ ಹಲವಾರು ಕಡೆ ಮಾತಾಡಿದ್ದು ತಿಳ್ಕೊಂಡು ನೋಡಿ, ಆಗ ಅದೇ ಮಾತು ಒಡೀರಿ ಬಡೀರಿ ಅನ್ನೋದು ಕಲ್ಪನೆ ಬಿಡ್ಬೇಕು. ಸೌಜನ್ಯದಿಂದ ಹೇಳ್ಬೇಕು, ಒಬ್ಬ ಮಂತ್ರಿ ಆದ ಮನುಷ್ಯ ಕೂಡ ತಂದಾದ ಒಂದು ಗೌರವ ಇರುತ್ತೆ, ತಂದಾದ ಒಂದು ವ್ಯಕ್ತಿತ್ವನ ಬಹಳಷ್ಟು ಗೌರವದಲ್ಲಿ ಹೇಳಬೇಕಂತ ನಮ್ಗೆ.